ಮೇಲ್ಮನವಿ ಅರ್ಜಿಗಳನ್ನು ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ವಜಾಗೊಳಿಸಿದರು ಅಂದ್ರೆ ಅವರು ಹೈಕೋರ್ಟ್ ಆದೇಶದ ಪರ ನಿಂತರು ಆದರೆ ಹೈಕೋರ್ಟ್ ಆದೇಶವನ್ನು ನ್ಯಾಯಮೂರ್ತಿ ಧುಲಿಯಾರ್ ಅವರು ತಿರಸ್ಕರಿಸಿದ್ದಾರೆ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಹೈಕೋರ್ಟ್ ಆದೇಶದ ಪರ ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ಹೈಕೋರ್ಟ್ ಆದೇಶದ ವಿರುದ್ಧ ಸಿಂಪಲ್ ಇಬ್ರು ಭಿನ್ನ ತೀರ್ಪನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಆಗಿದೆ ಮುಖ್ಯ ನ್ಯಾಯಮೂರ್ತಿ ಪೀಠಕ್ಕೆ ಇದು ವರ್ಗಾವಣೆ ಆಗಿದೆ ಮುಖ್ಯ ನ್ಯಾಯಮೂರ್ತಿ ಪೀಠ ಅವರು ಪೀಠವನ್ನು ರಚನೆ ಮಾಡಬೇಕು ತ್ರಿಸದಸ್ಯ ಪೀಠವನ್ನು ರಚನೆ ಮಾಡ್ತಾರಾ ಅಥವಾ ಅಲ್ಟಿಮೇಟ್ಲಿ ಸಾಂವಿಧಾನಿಕ ಪೀಠದಲ್ಲೇ ಮಾಡ್ಬಿಡೋಣ ಅಂತ ಹೋಗ್ತಾರಾ ಅದು ಮುಖ್ಯ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ ಬಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತ ಇವತ್ತಿನ ತೀರ್ಪಿನ ಸಾರಾಂಶ ಇಷ್ಟು ಇವತ್ತು ಯಾವುದೇ ಅಂತಿಮ ತೀರ್ಮಾನ ಬಂದಿಲ್ಲ ವಿಭಜಿತ ತೀರ್ಪನ್ನು ಸುಪ್ರೀಂ ಕೋರ್ಟ್ ಪ್ರಕಟ ಮಾಡಿದೆ ದ್ವಿಸದಸ್ಯ ಪೀಠದಿಂದ ಭಿನ್ನ ತೀರ್ಪು ಇವತ್ತು ಪ್ರಕಟವಾಗಿದೆ Sir, this ultimately has been referred to the CJI for constitution of the larger bench. आज का जो जजमेंट था हिजाब का बहुत दिन से जिसके ऊपर इंतजार था वो आज जज ने कोर्ट ने प्रोनाउंस कर दिया है और इसके अंदर स्प्लिट जजमेंट आया है इसमें ऑनरेबल जस्टिस हेमंत गुप्ता साहब ने उसको जो है अपील को जो है उन्होंने वगैरह जो थे कर्नाटक है लेकिन जस्टिस गुलिया ने डिफरेंट व्यू लिया है इसके अंदर इस मैटर के अंदर और उन्होंने इस मैटर के अंदर उसको अपील्स को अलाउ करा है और उन्होंने तीन पॉइंट्स के ऊपर इसको मेन उन्होंने मैनुअल का जो जजमेंट है सुप्रीम कोर्ट का उस पर रेफर बाद उन्होंने ये जो चॉइस है जो अपना सिर के ऊपर किसी को हिजाब रखना है या किसी को कवर करना है ये लेडी का अपना चॉइस है तो इस पॉइंट के ऊपर भी उन्होंने एम्फेसिस दिया है और तीसरा पॉइंट जो इम्पोर्टेंट उन्होंने बोला है कि जो बच्चों की तालीम और एजुकेशन का मामला है वो बड़ा इम्पोर्टेंट है और बच्चों की तालीम के लिए हमें ऐसा कोई काम या ऐसी कोई चीज़ जिसमें उनकी एजुकेशन के ऊपर रुकावट आए तो उस चीज़ का उन्होंने एम्फेसिस दिया है कि ऐसा कोई काम जो है उसके खिलाफ है बच्चे की एजुकेशन के खिलाफ है। अब आगे कोर्ट ने इस मैटर को अब आगे के लिए रेफर कर दिया है वो उसके अंदर अब लार्जर बेंच के लिए रेफर करने के लिए उन्होंने आगे भेज दिया है इसको बिकॉज ये एक स्प्लिट जजमेंट है तो आगे एक डिफरेंट बेंच अब आगे इसको सुनेगी। सर एक बार अपना नाम भी बोल दो। मेरा नाम आफताब अली खान। सर अरे इधर आना। ಅದರ ಬಗ್ಗೆ ಅಲ್ಲಿನ ವಕೀಲರೊಬ್ಬರು ಅಡ್ವೊಕೇಟ್ ಒಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು ಅದೇ ನಾವ್ಯವಾಗಿ ಏನು ಹೇಳಿದ್ರಿ ಅದೇನೆ ಈಗ ಸದ್ಯಕ್ಕೆ ಶಾಲಾ ಕಾಲೇಜುಗಳಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಹೈಕೋರ್ಟ್ ಆದೇಶ ಏನಿದೆ ಯಥಾಸ್ಥಿತಿ ಮುಂದುವರಿಕೆ ಹೈಕೋರ್ಟ್ ಆದೇಶ ಏನಿದೆ ಹಿಜಾಬ್ ಇಸ್ಲಾಂ ಧರ್ಮದ ಧಾರ್ಮಿಕ ಆಚರಣೆಯಲ್ಲ ಕಾಲೇಜಿನ ತರಗತಿಗಳಲ್ಲಿ ಅದನ್ನು ಧರಿಸಬೇಕು ಅಂತ ಏನಿಲ್ಲ ಅಂತ ಏನು ತೀರ್ಪು ಬಂದಿದೆ ಈಗ ನೀಡಿರುವ ಹೈಕೋರ್ಟ್ ಆದೇಶ ಯಥಾಸ್ಥಿತಿ ಮುಂದುವರಿಕೆ ಶಾಲಾ ಕಾಲೇಜುಗಳಲ್ಲಿ ಯಥಾಸ್ಥಿತಿ ಎಲ್ಲಿ ತನಕ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳ ಆದೇಶ ಅಥವಾ ತೀರ್ಪು ಬರೋ ತನಕನೂ ಕೂಡ ಇದೆ ಹೈಕೋರ್ಟ್ ಆದೇಶವನ್ನು ಸ್ಕ್ವಾಶ್ ಮಾಡಿಲ್ವಲ್ಲ ಹೈಕೋರ್ಟ್ ಆದೇಶವನ್ನು ಇಬ್ಬರು ಕೂಡ ಏನು ತಿರಸ್ಕರಿಸಿಲ್ವಲ್ಲ ಒಬ್ಬರು ತಿರಸ್ಕರಿಸಿದ್ದಾರೆ ಒಬ್ಬರು ಪರ ನಿಂತಿದ್ದಾರೆ ಹಾಗಾಗಿ ಹೈಕೋರ್ಟ್ ಆದೇಶವೇ ಮುಂದುವರಿಕೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅನುಮತಿ ಇಲ್ಲ ಈಗ ಸದ್ಯಕ್ಕೆ ಯಥಾಸ್ಥಿತಿ ನಾಳೆಯಿಂದ ಹಾಕೊಂಡು ಹೋಗ್ಬಿಡ್ಬೋದು ಅಂದರೆ ನೋ ಯಾಕೆಂದರೆ ಹೈಕೋರ್ಟ್ ಇಲ್ಲ ಅಂತ ಹೇಳಿದೆ ಹಾಗಾಗಿ ಇದು ತೀರ್ಪು ಬರೋ ತನಕ ಯಥಾಸ್ಥಿತಿ ಅಂದರೆ ಹೈಕೋರ್ಟ್ನ ಆದೇಶ ಏನಿತ್ತು ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಮುಂದುವರಿಬೇಕು ಅದೇ ಮುಂದುವರಿಕೆ ಆಗುತ್ತೆ ಶಾಲಾ ಕಾಲೇಜುಗಳಲ್ಲಿ ಹಿಜಬ್ ಧರಿಸೋದಕ್ಕೆ ಅನುಮತಿ ಇಲ್ಲ ಈಗಲೂ ಇಲ್ಲ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಮುಂದುವರಿಕೆ ಆಗುತ್ತೆ ಆ ತೀರ್ಪು ಯಾವಾಗ ಬರುತ್ತೆ ಅಲ್ಲಿ ತನಕ ಎಲ್ಲಿ ತನಕ ಇದು ಸುಪ್ರೀಂ ಕೋರ್ಟ್ನ ಲಾರ್ಜರ್ ಬೆಂಚ್ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಲಾರ್ಜರ್ ಬೆಂಚ್ ತೀರ್ಪನ್ನು ಕೊಡೋ ತನಕ ಇದು ಹೀಗೆ ಮುಂದುವರಿಯುತ್ತೆ ಮುಂದುವರಿಬೇಕು ಮುಖ್ಯ ನ್ಯಾಯಮೂರ್ತಿ ಪೀಠಕ್ಕೆ ಪ್ರಕರಣ ವರ್ಗ ಆಗಿದೆ ಮುಖ್ಯ ನ್ಯಾಯಮೂರ್ತಿ ಕೈಯಲ್ಲಿದೆ ಈಗ ಹಿಜಾಬ್ನ ಭವಿಷ್ಯ ಅವರು ಪೀಠವನ್ನು ರಚನೆ ಮಾಡ್ತಾರೆ ಅವರು ಸದ್ಯಕ್ಕೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇಲ್ಲ ಇಷ್ಟು ತಿಳ್ಕೊಳ್ಳಿ ಸದ್ಯಕ್ಕೀಗ ಸದ್ಯಕ್ಕೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇಲ್ಲ ಹೈಕೋರ್ಟ್ನ ಆದೇಶ ಏನಿದೆ ಅದನ್ನು ಪಾಲಿಸಬೇಕು ಹೈಕೋರ್ಟ್ನ ಆದೇಶ ಯಥಾಸ್ಥಿತಿ ಮುಂದುವರಿಕೆ ಆಗುತ್ತೆ ಸದ್ಯಕ್ಕೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇಲ್ಲ ಯಥಾಸ್ಥಿತಿ ಮುಂದುವರಿಕೆ ಮತ್ತೆ ಇವಾಗ ಕೆಲವರೆಲ್ಲ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಧುಲಿಯಾರ್ ಅವರು ಮುಖ್ಯ ನ್ಯಾಯಮೂರ್ತಿಗಳು ಹಿಂಗೆ ಹೇಳ್ಬಿಟ್ಟಿದ್ದಾರೆ ನಾವು ಹಾಕೊಂಬರ್ತೀವಿ ಈ ಕಿರಿಕ್ ಮಾಡೋರಿಗೆ ಸಣ್ಣ ಕಾರಣ ಸಿಕ್ಕಿದ್ರು ಸಾಕಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಒಬ್ಬರೇ ಅಂತ ಹೇಳ್ತಾ ಇಲ್ಲ ಯಾರು ಏನು ಕಮಕ್ಕಿಮಕ್ಕ ಅನ್ನಂಗಿಲ್ಲ ಇಲ್ಲಿ ತನಕ ಹೆಂಗೆ ನಡ್ಕೊಂಡು ಹೋಗ್ತಾ ಇತ್ತು ಹೈಕೋರ್ಟ್ ಆದೇಶ ಬಂದ ಮೇಲೆ ಅದೇ ಥರ ನಡ್ಕೊಂಡು ಹೋಗ್ಬೇಕು
ಹೈಕೋರ್ಟ್ ಆದೇಶ ಸದ್ಯಕ್ಕೆ ಯಥಾಸ್ಥಿತಿಯಲ್ಲಿ ಜಾರಿಯಲ್ಲಿರುತ್ತೆ. ತರಗತಿಗಳಲ್ಲಿ ಹಿಜಾಬ್ ಅನ್ನು ಧರಿಸುವಂತಿಲ್ಲ. ಸುಪ್ರೀಂ ತೀರ್ಪು ಬರುವವರೆಗೂ ಹೈಕೋರ್ಟ್ ಆದೇಶದ ಪಾಲನೆ ಆಗಬೇಕು. ಇಷ್ಟು ವಿಚಾರವನ್ನು ತಿಳ್ಕೊಳ್ಳಿ. ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿಲ್ಲ ಇವತ್ತು ಹಿಜಾಬ್ ವಿವಾದ. ವಿಭಜಿತ ತೀರ್ಪನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಅನುಮತಿ ಇಲ್ಲ. ಸದ್ಯಕ್ಕೆ ಯಥಾಸ್ಥಿತಿಯನ್ನು ಕಾಯ್ಕೊಂಡು ಹೋಗಬೇಕು. ಹೈಕೋರ್ಟ್ನ ಆದೇಶ ಯಥಾಸ್ಥಿತಿ ಮುಂದುವರಿಕೆಯಾಗಬೇಕು. ಸದ್ಯಕ್ಕೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ ಆದೇಶದ ವಿರುದ್ಧ ನ್ಯಾಯಮೂರ್ತಿ ಧುಲಿಯಾ, ಹೈಕೋರ್ಟ್ ಆದೇಶದ ಪರವಾಗಿ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ತೀರ್ಪನ್ನು ಕೊಟ್ಟಿದ್ದಾರೆ. ಹಾಗಾಗಿ ದ್ವಿಸದಸ್ಯ ಪೀಠದಲ್ಲಿ ಇದು ತೀರ್ಮಾನಕ್ಕೆ ಬಂದಿಲ್ಲ. ಜೊತೆಗೆ ತೀರ್ಪಿನಲ್ಲಿ ಇವತ್ತು ಇದನ್ನು ಮುಖ್ಯ ನ್ಯಾಯಮೂರ್ತಿಗಳ ಪೂರ್ಣ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿದೆ. ಈಗ ಹಿಜಬ್ ಭವಿಷ್ಯ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿದೆ, ಅವರ ಕೈಯಲ್ಲಿದೆ. ಸೊ ನೆಕ್ಸ್ಟು ಅದೆಲ್ಲ ತೀರ್ಮಾನ ಆಗಬೇಕು, ತೀರ್ಪು ತಗೋಬೇಕು, ಅವರೆಲ್ಲ ಯೋಚನೆ ಮಾಡಬೇಕು, ಪೀಠ ರಚನೆ ಆಗಬೇಕು, ಆಮೇಲೆ ಏನಾಗುತ್ತೆ ಅಂತ ತೀರ್ಮಾನ ಮಾಡೋಣ.